ದೇವರ ಮಕ್ಕಳೇ, ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಸಮಾಧಾನವೂ ಶಾಂತಿಯೂ ಉಂಟಾಗಲಿ. ದೇವರ ಮಕ್ಕಳೇ, ಪ್ರಾರ್ಥನೆಯ ಪ್ರತಿಫಲವನ್ನು ನೀವು ಅನುಭವಿಸಬೇಕಾದರೆ ಪ್ರಾರ್ಥನೆಯ ಬಲ ಎಂಥದ್ದು, ಪ್ರಾರ್ಥನೆಯ ಪ್ರಾಮುಖ್ಯತೆ ಎಂಥದ್ದು ಎಂಬುದಾಗಿ ನೀವು ತಿಳಿಯಬೇಕಾದರೆ ಈ ವಿಡಿಯೋ ಕೊನೆಯವರೆಗೂ ನೋಡಬೇಕು. ಒಬ್ಬ ಸಹೋದರಿ, ಒಬ್ಬ ತಾಯಿಯಾಗಿ ನೀವಿರುವುದಾದರೆ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕಾದ ಬಾಧ್ಯತೆ ನಿಮ್ಮ ಮೇಲಿದ್ದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕು. ದೇವರ ಮಕ್ಕಳೇ, ಈ ತಾಯಿ ಬೇಡಿ ಪಡ್ಕೊಂಡ ಮಗನು ಒಬ್ಬ ನ್ಯಾಯಾಧಿಪತಿ, ಪ್ರವಾದಿ, ಯಾಜಕ, ಸಲಹೆಗಾರ, ಇನ್ನೇನೆಲ್ಲ ಹೇಳಬೇಕು. ಇಬ್ಬರು ರಾಜರುಗಳನ್ನು ಅಭಿಷೇಕ ಮಾಡಿದಾತನು, ಸುಮಾರು ವರ್ಷಗಳು ಉನ್ನತ ಸ್ಥಾನದಲ್ಲಿ ಸೇವೆ ಮಾಡಿದಾತನು ಆಗಿದ್ದನು. ಆತನ ಹೆಸರು ಸಮುವೇಲ. ಆ ಸಮುವೇಲನ ತಾಯಿಯ ಹೆಸರು ಹನ್ನಳು. ಹನ್ನಳು ಎಂಥವಳು ಎಂದು ಹನ್ನಳ ಪ್ರಾರ್ಥನೆ ಅನ್ನುವುದಕ್ಕಿಂತ ನಾನು ಒಬ್ಬ ತಾಯಿಯ ಪ್ರಾರ್ಥನೆ ಎಂದು ಹೇಳುತ್ತೇನೆ. ಆಕೆಯ ಪ್ರಾರ್ಥನೆಗೆ ಬಹಳ ಬಲ ಇದೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಯೇಸುವಿಗೆ ಸ್ತೋತ್ರ. ಈ ದಿನ ನಾವು ಹನ್ನಳ ಪ್ರಾರ್ಥನೆ, ದೇವರನ್ನು ಮೆಚ್ಚಿಸಿದ 5 ವಿಷಯಗಳು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ದೇವರ ಮೇಲೆ ಭಕ್ತಿ ವಿಶ್ವಾಸಕ್ಕೆ ಈಕೆ ಮಾದರಿ. ತಾಯಿ ಪ್ರೀತಿಗಿಂತ ತನ್ನ ಮಗುವನ್ನು ದೇವರಿಗೆ ಸಮರ್ಪಣೆ ಮಾಡಿದಂಥ ಅವಳು ಈಕೆಯಾಗಿದ್ದಾಳೆ. ಪ್ರಾರ್ಥನೆಯಲ್ಲಿ ಜಯ ನಿಮಗೆ ಬೇಕಾ? ಹಾಗಾದರೆ ಹನ್ನಳ ಹಾಗೆ ನೀವು ಸಹ ಪ್ರಾರ್ಥಿಸಬೇಕಾಗಿದೆ. ಹನ್ನಳ ಜೀವಿತದಲ್ಲಿ ಪೆನ್ನಿನ್ನಳೆಂಬ ಒಬ್ಬ ಸಮಸ್ಯೆ ಇದ್ದಳು ಮತ್ತು ಆಕೆ ಬಂಜೆಯಾಗಿದ್ದಳು. ದೇವರ ಮಕ್ಕಳೇ, ಇಂತಹ ಪರಿಸ್ಥಿತಿಯಲ್ಲಿ ಆಕೆಯ ಗುಣಲಕ್ಷಣಗಳು, ಆಕೆಯ ಲಕ್ಷಣಗಳು ನಮಗೆ ಮಾದರಿಯನ್ನು ತೋರಿಸುತ್ತದೆ. ನೀವು ನಿಮ್ಮ ಜೀವಿತದಲ್ಲಿ ಇದನ್ನು ಹಿಂಬಾಲಿಸುವಾಗ ಅದ್ಭುತಗಳನ್ನು ಕಾಣುತ್ತೀರಿ. ದೇವರ ಮಕ್ಕಳೇ, ಈಕೆಯು ಹನ್ನಳು ಏನಾಗಿದ್ದಳು? ಬಂಜೆಯಾಗಿದ್ದಳು, ಪೆನ್ನಿನಳಿಂದ ಹಿಂಸೆಗೊಳಪಟ್ಟಳು. ಆದರೂ ಸಹ ಆಕೆಯ ಗಂಡನಾದ ಎಲ್ಕಾನನು ಆಕೆಯ ಮೇಲೆ ಪ್ರೀತಿಯನ್ನು ತೋರಿಸಿದಳು. 1 ಸಮುವೇಲ 1:8 ಆಗ ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ಅನ್ನ, ಏಕೆ ಅಳುತ್ತಿ? ಉಣ್ಣದಿರುವುದಕ್ಕೇನು ಕಾರಣ? ನೀನು ವ್ಯಸನ ಪಡುವುದೇಗೆ? ನಾನು ನಿನಗೆ 10 ಮಕ್ಕಳಿಗಿಂತ ಹೆಚ್ಚಾಗಿದ್ದೇನೆಲ್ಲ ಅಂದನು. ಪೀಡಿಸುವ ಆಕೆ ಪೆನ್ನಿನಳು ಇದ್ದರೂ ಸಹ ಪ್ರೀತಿಸುವಂಥ ಎಲ್ಕಾನನು ಇದ್ದನು. ಆದರೂ ಆಕೆಯ ನೋವನ್ನು, ದುಃಖವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ದೇವರ ಕೃಪೆಯಿಂದ ಶಿಲೋವಿಗೆ ಹೋಗಿ ಪ್ರಾರ್ಥಿಸುವಂಥ ಅವಕಾಶವು ಆಕೆಗೆ ಸಿಕ್ಕಿತು. 1 ಸಮುವೇಲ 1:11 ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನೋ, ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ಪ್ರೀತಿಯ ದೇವರ ಮಕ್ಕಳೇ, ಆಕೆಯ ಪ್ರಾರ್ಥನೆಯಲ್ಲಿ ದುಃಖ, ಕಣ್ಣೀರು, ವೇದನೆ, ಅವಮಾನ, ಎಲ್ಲಿ ಹೋದರೂ, ಏನು ಮಾಡಿದರೂ ಆಕೆಯ ಮನಸ್ಸು ಸಮಾಧಾನವಾಗುತ್ತಿಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಪರಿಸ್ಥಿತಿ, ನಿಮ್ಮ ಕುಟುಂಬ ಈ ರೀತಿಯಾಗಿ ದುಃಖವನ್ನು ನಿಮಗೆ ಏರ್ಪಡಿಸುತ್ತಿದ್ದರೆ, ದೇವರ ಮಕ್ಕಳೇ, ಈ ವಿಡಿಯೋದ 5 ಅಂಶಗಳನ್ನು ನೀವು ನಿಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳಿರಿ. ಇಂತಹ ಪರಿಸ್ಥಿತಿಯಲ್ಲಿ ದೇವರ ಆಲಯಕ್ಕೆ ಹೋಗಿದ್ದಂಥ ಆಕೆಯನ್ನ ಏಲಿ, ಆತನು ಆಕೆಯನ್ನು ಆಧರಿಸಿ, ಆಕೆಯನ್ನು ಆಶೀರ್ವದಿಸಿ ಕಳುಹಿಸಿದನು. ಸಮುವೇಲನನ್ನು ದೇವರು, ಆ ಸಮುವೇಲನನ್ನು ಕೊಟ್ಟಾಗ ಹಾಲು ಬಿಡುವ ಮಗುವನ್ನು, ಹಾಲು ಬಿಟ್ಟ ಮೇಲೆ ಸರಿಸುಮಾರು 3 ಸಮಯದಲ್ಲಿ ದೇವಾಲಯಕ್ಕೆ ತಂದು ಆ ಮಗುವನ್ನು ದೇವರಿಗೆ ಮಾತು ಕೊಟ್ಟ ಹಾಗೆ ಹನ್ನಳು ನಡೆದುಕೊಂಡಳು. ದೇವರ ಮಕ್ಕಳೇ, ಹಾಗಾದರೆ ನಾವು ಇವತ್ತು ಹನ್ನಳ ಜೀವಿತದಲ್ಲಿ ದೇವರನ್ನು ಆಕೆ ಮೆಚ್ಚಿಸಲಿಕ್ಕೆ ಮಾಡಿದಂಥ 5 ಕಾರ್ಯಗಳ ಕುರಿತಾಗಿ ನಾವು ಮಾತನಾಡಿಕೊಳ್ಳಿಕ್ಕಿದ್ದೇವೆ. ಮೊದಲನೆಯ ಕಾರ್ಯ ಏನು ಗೊತ್ತಾ? ತನ್ನ ಈ ಪರಿಸ್ಥಿತಿಗೆ ಪರಿಷ್ಕಾರ ಎಲ್ಲಿ ಸಿಗುತ್ತದೆ ಎಂಬುದಾಗಿ ಗ್ರಹಿಸಿ ಆಕೆ ಹೋಗಿ ಪ್ರಾರ್ಥಿಸಿದಳು. ಆಕೆ ಗ್ರಹಿಸಿದಳು, ಎಲ್ಲಿ ಹೋದರೆ ತನಗೆ ಉತ್ತರ ಸಿಗುತ್ತದೆ, ಎಲ್ಲಿ ಹೋದರೆ ತನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂಬುದಾಗಿ ಗ್ರಹಿಸಿದ ಆಕೆಯು 1 ಸಮುವೇಲ 1:10 ಆಕೆ ಶಿಲೋವಿಗೆ ಹೋಗಿ ಅನ್ನ ಪಾನಗಳನ್ನು ತೆಗೆದುಕೊಳ್ಳದೆ ಆಕೆ ಹೋಗಿ ಪ್ರಾರ್ಥನೆ ಮಾಡಿದ್ದನ್ನು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನಿಗೆ ಪ್ರಾರ್ಥಿಸಿದಳು.
ಯಹೋವ ದೇವರಿಗೆ ಪ್ರಾರ್ಥಿಸಿದಳು. ಆದರೆ ಈಕೆಯ ಕಣ್ಣೀರಿಗೆ, ಈಕೆಯ ದುಃಖಕ್ಕೆ, ಈಕೆಯ ಪ್ರಯಾಸಕ್ಕೆ ಕಾರಣ ಏನು? ಮೊದಲನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯಹೋವನು ಆಕೆಗೆ ಮಕ್ಕಳನ್ನ ಕೊಡಲಿಲ್ಲವಾದದ್ದರಿಂದ. ದೇವರು ಆಕೆಗೆ ಕೊಡಲಿಲ್ಲ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ದೇವರಿಗೆ ಗೊತ್ತು ನಿನಗೆ ಯಾವಾಗ ಕೊಡಬೇಕು, ಯಾವ ಪರಿಸ್ಥಿತಿಯಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಎಂಬುದಾಗಿ ಗೊತ್ತಿರುವಂಥ ದೇವರಾಗಿದ್ದಾನೆ. ಹಾಗಾದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಆಕೆ ಮಾಡಿದ ಎರಡನೆಯ ಕಾರ್ಯ ಏನೆಂದರೆ, ತನ್ನ ಸ್ಥಿತಿ ಮಾರ್ಪಡಿಸಬಲ್ಲ ದೇವರು ಯಹೋವನೊಬ್ಬನೇ ಎಂದು ಮನಃಪೂರ್ವಕವಾಗಿ ನಂಬಿದಳು. ನಾವು ಬೇರೆ ಎಲ್ಲ ಕಾರ್ಯಗಳನ್ನು ಪ್ರಯತ್ನ ಮಾಡಿ ಕೊನೆಗೆ ದೇವರ ಬಳಿಯಲ್ಲಿ ಬರಬಹುದು. ಆದರೆ ಈಕೆ ದೇವರನ್ನೇ ಅಚಲವಾಗಿ ನಂಬಿಕೆ ಇಟ್ಟಳು. ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣದಿಂದಾಗಿ ತನ್ನನ್ನು ತಾನೇ ಮರೆತು ಬಿಟ್ಟು, ತಾನು ಎಲ್ಲಿದ್ದೇನೆ ಅಂತ ನೋಡಲಿಲ್ಲ, ತನ್ನನ್ನು ಯಾರು ನೋಡ್ತಾ ಇದ್ದಾರೆ ಅಂತ ನೋಡಲಿಲ್ಲ. ಆಕೆ ಕಣ್ಣೀರಿನಿಂದ, ದುಃಖದಿಂದ, ವೇದನೆಯಿಂದ ಅನ್ನಪಾನಗಳನ್ನು ತೆಗೆದುಕೊಳ್ಳದೆ ದುಃಖಿಸುತ್ತಾ ಪ್ರಾರ್ಥಿಸುತ್ತಿದ್ದಳು. ನಾವು ಬೇರೆಯವರನ್ನು ನೋಡಿ ಪ್ರಾರ್ಥಿಸ್ತೇವಾ? ಅಯ್ಯೋ, ನಾನು ಇಲ್ಲಿ ಕುಳಿತುಕೊಂಡಿದ್ದೇನೆ, ನಾನು ದೇವರ ಆಲಯದಲ್ಲಿ ಹತ್ತರ ಎಲ್ಲರೂ ನೋಡುತ್ತಾರೆ, ನಾನು ಪ್ರಾರ್ಥಿಸಿದರೆ ಎಲ್ಲರೂ ನೋಡುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತಿದ್ದೀಯಾ? ನೀನು ದೇವರ ಮೇಲೆ ಅಚಲವಾದ ಮನಃಪೂರ್ವಕವಾದ ನಂಬಿಕೆಯನ್ನಿಡುವುದಾದರೆ ನೀನು ಎಲ್ಲಿದ್ದಿ, ಹೇಗೆ ಪ್ರಾರ್ಥಿಸುತ್ತಿದ್ದಿ ಎಂಬುದನ್ನು ನೀನು ಎಂದಿಗೂ ಗಮನಿಸುವುದಿಲ್ಲ. ದೇವರ ಸನ್ನಿಧಿಯಲ್ಲಿ ಹೋಗಿ ಆಕೆ ಪ್ರಾರ್ಥನೆ ಮಾಡಿದ್ದನ್ನು, ದಾಸಿಯ ದುಃಖವನ್ನು ಪರಾಮರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು ಎಂಬುದಾಗಿ ಆಕೆ ಪ್ರಾರ್ಥಿಸಿ ಅರಿಕೆ ಮಾಡಿದಳು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಅನ್ನಳು ಪ್ರಾರ್ಥನೆ ಮಾಡಿದಳು. ದೇವರನ್ನು ಮೆಚ್ಚಿಸಲಿಕ್ಕೆ ಆಕೆ ಮಾಡಿದಂಥ ಮೂರನೇ ಕಾರ್ಯ ಏನೆಂದರೆ, ಪ್ರಾರ್ಥನೆ ಕೇಳಿದನು ಅನುಗ್ರಹಿಸುವನು ಎಂದು ನಂಬಿದಳು. ಪ್ರಾರ್ಥನೆ ಕೇಳಿದ್ದಾನೆ, ಖಂಡಿತ ದೇವರು ಅನುಗ್ರಹಿಸುತ್ತಾನೆ ಎಂಬುದಾಗಿ ನಂಬಿದಳು ಆಕೆ. ಅದು ಹೇಗೆ ಗೊತ್ತಾಗುತ್ತದೆ ನಮಗೆ? ಇಷ್ಟು ಸಮಯ ಆಕೆ ದುಃಖ, ವೇದನೆ, ಕಣ್ಣೀರು, ಅನ್ನಪಾನ ತೆಗೆದುಕೊಳ್ಳದೆ ವೇದಿಸುತ್ತಾ ಇದ್ದಂಥ ಆಕೆ ಒಂದೇ ಸಾರಿ ಹೇಗೆ ನಂಬಿದಳು? ಮೊದಲನೇ ಅಧ್ಯಾಯ 18-20 ವಚನವನ್ನು ಗಮನಿಸಿರಿ. ಆಗ ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲು ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಆಕೆ ನಂಬಿದಳು, ದೇವರಿಗೆ ನನ್ನ ಪ್ರಾರ್ಥನೆ ಕೇಳಿಸಿದೆ. ಪ್ರೀತಿಯ ದೇವ ಮಗುವೆ, ನಿನ್ನ ಪ್ರಾರ್ಥನೆ ಕೇಳಿಸಿದೆ ಎಂಬ ಅಚಲವಾದಂಥ ದೃಢತೆ ನಿನಗಿದೆಯಾ? ನಿನಗಿದ್ದರೆ ಖಂಡಿತವಾಗಿ ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ ದೇವರು ನಿನ್ನ ಎಲ್ಲ ಕಷ್ಟಗಳನ್ನು, ಪ್ರಯಾಸಗಳನ್ನು ಈ ದಿನ ನೀಗಿಸುತ್ತಾನೆ. ನಂಬು, ಖಂಡಿತವಾಗಿ ದೇವರು ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ಅನ್ನಳು ದೇವರನ್ನು ಮೆಚ್ಚಿಸಿದ್ದಕ್ಕೆ ಮಾಡಿದಂಥ ನಾಲ್ಕನೆಯ ಕಾರ್ಯ ಏನು ಗೊತ್ತಾ ಪ್ರಿಯರೇ? ಅರಿಕೆ ಒತ್ತುಕೊಂಡದ್ದು ಮಾತ್ರ ಅಲ್ಲದೆ ಅರಿಕೆಯನ್ನು ತೀರಿಸಿದಳು, ಅರಿಕೆಯನ್ನು ನಡೆಸಿಕೊಟ್ಟಳು. ಅನೇಕ ಸಾರಿ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದಾಗ ನಾವು ಮರೆತು ಬಿಡುತ್ತೇವೆ, ಅದನ್ನು ಹಿಂಜರಿಕೆ ಮಾಡುತ್ತೇವೆ, ಇಲ್ಲಾಂದರೆ ಸಮಯವನ್ನು ವ್ಯರ್ಥ ಮಾಡಿ ಹಾಗೇ ಸ್ವಲ್ಪ ಮುಂದಕ್ಕೆ ಹೋಗಿಬಿಡುತ್ತೇವೆ. ಆದರೆ ಅನ್ನಳು ಆ ರೀತಿಯಾಗಿ ಮಾಡಲಿಲ್ಲ. ಆಕೆ ಕಾಯುತ್ತಿದ್ದಳು, ತನ್ನ ದೇವರ ಆಲಯಕ್ಕೆ ಹೋಗಿ ಮಗುವನ್ನು ಯಾವಾಗ ಸಮರ್ಪಿಸುತ್ತೇನೋ ಎಂಬುದಾಗಿ ಕಾಯುತ್ತಿದ್ದಳು. ತಾಯಿ ತನ್ನ ಮಗುವನ್ನು ಆಲಿಸಿ ಪಾಲಿಸಿ ಆಡಿಸಿ ನೋಡಬೇಕಾದದ್ದು, ನೋಡಬೇಕಾದದ್ದು ಎಲ್ಲವನ್ನು ನೋಡಬೇಕಾಗಿತ್ತು. ಆದರೆ ಈ ಮಗಳು ತನ್ನ ಪ್ರಾರ್ಥನೆಯಂತೆ, ಅರಿಕೆಯಂತೆ ತನ್ನ ಮಗುವನ್ನು 3 ವರ್ಷಗಳಾದ ಮೇಲೆ ಹಾಲು ಕುಡಿಸುವುದು ಬಿಟ್ಟ ನಂತರ ಹೋಗಿ ದೇವಾಲಯಕ್ಕೆ ಸಮರ್ಪಿಸಿದರು. ಮೊದಲ ಸಮುವೇಲ 1ನೇ ಅಧ್ಯಾಯ 24-28 ವಚನಗಳನ್ನು ನಾವು ನೋಡುವಾಗ, ಆಕೆಯು 3 ವರ್ಷದ ತನಕ 3 ವರ್ಷದ ಒಂದು ಹೋರಿಯನ್ನು, 30 ಸೇರು ಹಿಟ್ಟನ್ನು, ಅಂದರೆ ಆ 30 ಅಂತ ಹೇಳುವುದನ್ನು ನಾವು ನೋಡುತ್ತೇವೆ, ಆ 3 ವರ್ಷಕ್ಕೆ ಸಮಾನವಾಗಿರುವಂಥದ್ದನ್ನು ಆಕೆ ಎಲ್ಲವನ್ನು ತೆಗೆದುಕೊಂಡು 26ನೇ ವಚನ, ಅನ್ನಳು ಹೇಳಿಗೆ, ಸ್ವಾಮಿ, ನಿನ್ನ ಜೀವದಾಣೆ ಮೊದಲು ಯಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಲ್ಲ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ, ಆತನು ನನ್ನ ಪ್ರಾರ್ಥನೆಗೆ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ, ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ, ಇವನು ಜೀವದಿಂದಿರುವ ತನಕ ಅವನಿಗೆ ಆತನಿಗೆ ಪ್ರತಿಷ್ಠನಾಗಿರುವನು ಎಂದು ಹೇಳಿದಳು. ಆಮೇಲೆ ನಾವು ನೋಡುತ್ತೇವೆ ಅವರು ಯಹೋವನಿಗೆ ನಮಸ್ಕರಿಸಿದರು. ಪ್ರೀತಿಯ ದೇವರ ಮಕ್ಕಳೇ, ಆಮೇಲೆ ಆಕೆಯನ್ನು ನೋಡುತ್ತೇವೆ. ಅಷ್ಟು ಮಾಡಿದ ಮೇಲೆ ಆಕೆ ದೇವರನ್ನು ಮೆಚ್ಚಿಸಲಿಕ್ಕೆ ಮಾಡಿದಂಥ 5ನೆಯ ಕಾರ್ಯ ಏನೆಂದರೆ, ದೇವರ ಕಾರ್ಯವನ್ನು ಆಕೆ ಕೊಂಡಾಡಿದಳು. ದೇವರ ಪ್ರಿಯ ಮಕ್ಕಳೇ, ನೀವು 2ನೇ ಅಧ್ಯಾಯ 1-12 ವಚನಗಳ ತನಕ ನೀವು ನೋಡುವುದಾದರೆ,
ದೇವರನ್ನು ಯಾವ ರೀತಿಯಾಗಿ ಆಕೆ ಕೊಂಡಾಡಿದಳು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಎರಡು ವಚನಗಳಲ್ಲಿ ನಾವು ನೋಡುವಾಗ ದೇವರ ಕುರಿತಾಗಿ ಆಕೆ ವಂದನೆಗಳನ್ನು ಸಲ್ಲಿಸಿದಳು. ಪ್ರೀತಿ ದೇವರು ಮಕ್ಕಳೇ, ನಾವು ನಮ್ಮ ಜೀವಿತದಲ್ಲಿ ಆಕೆ ಯಾವ ರೀತಿಯಾಗಿ ಪ್ರಾರ್ಥಿಸಿದಳು ಎಂಬುದನ್ನು ನೋಡುವಾಗ ಪ್ರತಿ ಸಮಯದಲ್ಲಿ ಆಕೆ ತನ್ನ ಮಗುವಿಗಾಗಿ ಪ್ರಾರ್ಥಿಸಿದಳು, ಅಂಗಲಾಚಿದಳು, ಬೇಡಿದಳು. ಪ್ರೀತಿ ದೇವರು ಮಕ್ಕಳೇ, ಅನ್ನಳು ಮಾಡಿದ ಕಾರ್ಯ ಮೊದಲನೆಯದು ತಾನು ಎಲ್ಲಿ ಹೋದರೆ ಉತ್ತರ ಸಿಗುತ್ತದೆ ಅನ್ನುವುದು ಕಂಡುಕೊಂಡು ಅಲ್ಲಿ ಹೋಗಿ ಪ್ರಾರ್ಥಿಸಿದಳು. ಎರಡನೆಯದು, ತನ್ನ ಪರಿಸ್ಥಿತಿ ಮಾರ್ಪಡಿಸಬಲ್ಲ ದೇವರು ಯೆಹೋವನೊಬ್ಬನೇ ಎಂಬುದನ್ನು ನಂಬಿದಳು. ಮೂರನೆಯದು, ಪ್ರಾರ್ಥನೆ ಕೇಳಿದ್ದಾನೆ, ಅನುಗ್ರಹಿಸುತ್ತಾನೆ ಎಂದು ನಂಬಿದಳು. ನಾಲ್ಕನೆಯದು, ಅರಿಕೆ ಒತ್ತದ್ದು ಮಾತ್ರ ಅಲ್ಲ, ಅರಿಕೆಯನ್ನು ತೀರಿಸಿದಳು. ಐದನೆಯದು, ದೇವರ ಕಾರ್ಯವನ್ನು ಕೊಂಡಾಡಿದಳು. ಪ್ರೀತಿಯ ದೇವರು ಮಕ್ಕಳೇ, ಪ್ರಾರ್ಥನೆ ಯಾಕೆ ಮಾಡಬೇಕು? ನನಗೆ ಉತ್ತರ ಸಿಗ್ತಾ ಇಲ್ವಲ್ಲ, ನಾನೆಷ್ಟೋ ಬೇಡ್ತಾ ಇದ್ದೇನೆ, ನನಗೆ ಸಿಗ್ತಾ ಇಲ್ವಲ್ಲ ಅಂತ ನೀವು ಅಂದುಕೊಂಡಿರಬಹುದು. ದೇವಾದಿ ದೇವನು, ಕರುಣಾ ಸ್ವರೂಪಿಯಾಗಿರುವಂಥ ಯೇಸು ಕ್ರಿಸ್ತನು ನಮಗಾಗಿ ಆತನು ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣವನ್ನೇ ಕೊಟ್ಟಿರುವಾಗ ನಿಮಗಾಗಿ ಆತನು ನಿನ್ನ ಕೊರತೆಗಳನ್ನು ಕಾರ್ಯಗಳನ್ನು ಆತನು ಮಾಡದೇ ಇರುವನೇ? ಮನಭಾರದಿಂದ ದೇವರ ಬಳಿಯಲ್ಲಿ ಬರುವ ನಮ್ಮನ್ನು ಆತನು ಮನಭಾರದಿಂದ ನಮ್ಮನ್ನು ತಪ್ಪಿಸುವನು, ತನ್ನ ಮಹಿಮೆಗೆ ತಕ್ಕಂತೆ ನಮ್ಮನ್ನು ಉಜ್ಜೀವನ ಮಾಡುವನು. ಅನ್ನಳ ಪ್ರಾರ್ಥನೆ ನಾವು ಅನೇಕರು ಕಲಿಯಬೇಕಾದಂಥ ಮಾದರಿಯಾಗಿದೆ. ಈ ದಿನ ನೀನು ಅನ್ನಳ ಹಾಗೆ ದೇವರ ಮುಂದೆ ನಿನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವುದಾದರೆ, ಒಂದು ವೇಳೆ ದೇವರು ಇನ್ನೂ ನಿನಗೆ ಉತ್ತರ ಕೊಡದೇ ಇದ್ದರೂ ಸಹ ದೇವರು ನಿನಗೆ ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನೋಡಿದಿರಲ್ವ, ನಾವು ಅನ್ನಳನ್ನು ಒಂದು ಆಕೆಯ ಪ್ರಾರ್ಥನೆಯನ್ನು ನೋಡುವುದು ಮಾತ್ರ ಅಲ್ಲ, ಒಂದು ತಾಯಿಯನ್ನು, ಒಂದು ಸಹೋದರಿಯನ್ನು, ಒಂದು ಹೆಂಡತಿಯನ್ನು, ಒಂದು ವಿಧವಾಗಿ ಆಕೆ ಯಾವ ರೀತಿಯಾಗಿ ತನ್ನ ಕುಟುಂಬದಲ್ಲಿ ನಿರ್ವಹಣೆ ಮಾಡಿದಳು, ಎಲ್ಲ ವೇದನೆಯನ್ನು, ಎಲ್ಲ ತಿರಸ್ಕಾರವನ್ನು, ಹಿಂಸೆಯನ್ನು ಆಕೆ ಹೇಗೆ ಸಹಿಸಿದಳು, ಆದರೆ ಅದೆಲ್ಲವನ್ನು ದೇವರ ಬಳಿ ಬಂದು ಹೇಗೆ ಅದನ್ನು ಪಡ್ಕೊಂಡಳು ಎಂಬುದನ್ನು ನಾವು ನೋಡಿದ್ದೇವೆ. ಎಲ್ಲ ಮಹಿಮೆ ದೇವರಿಗೆ. ಇಲ್ಲಿಯವರೆಗೂ ನೋಡಿದ ನಿಮ್ಮೆಲ್ಲರಿಗೂ ವಂದನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.